ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಹೆಸರಿಗೆ ತಕ್ಕಂತೆ ಚೆಲುವಾದ ನಟಿ ನಮ್ಮ ಸೌಂದರ್ಯರವರು ಅತ್ಯದ್ಭುತ ಅಭಿನಯ ಮತ್ತು ನೃತ್ಯದಿಂದ ಚಿತ್ರ ನೋಡುಗರನ್ನು ಮಂತ್ರಮುಗ್ಧರಾಗುವಂತೆ ಅಭಿನಯಿಸುತ್ತಿದ್ದರು ಯಾವುದೇ ಪಾತ್ರವಾದರೂ ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಜೀವ ತುಂಬಿ ನಟಿಸುತ್ತಿದ್ದರು ದಕ್ಷಿಣ ಭಾರತವಲ್ಲದೆ ಹಿಂದಿ ಚಿತ್ರರಂಗದಲ್ಲಿ ಅಭಿನಯಿಸಿ ತಮ್ಮ ನಟನಾ ಕೌಶಲ್ಯತೆಯನ್ನು ಪ್ರದರ್ಶಿಸಿದ ಪಂಚಭಾಷಾ ತಾರೆ ಸೌಂದರ್ಯರವರು 90ರ ದಶಕದ ಬಹುಬೇಡಿಕೆಯ ನಟಿಯರಲ್ಲಿ ಪ್ರಮುಖರು ಡಾಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದ ಇವರನ್ನು ಬಣ್ಣದ ಲೋಕವು ತನ್ನತ್ತ ಕೈಬೀಸಿ ಕರೆಯಿತು 12 ವರ್ಷಗಳ ವೃತ್ತಿ ಜೀವನದಲ್ಲಿ ಜನಪ್ರಿಯ ನಾಯಕ ನಟಿ ನಿರ್ಮಾಪಕಿ ಹಾಗೂ ರಾಜಕಾರಣಿಯೂ ಆಗಿದ್ದ ಸೌಂದರ್ಯರವರ ಜೀವನ ವ್ಯಕ್ತಿತ್ವ ಹಾಗೂ ಸಾಧನೆಯ ಪರಿಚಯವೇ ಇಂದಿನ ಈ ವಿಶೇಷ ಸಂಚಿಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಿರಂತರ ಮಾಹಿತಿಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ ಪಂಚಭಾಷಾ ತಾರೆ ಸೌಂದರ್ಯರವರು 1972 ಜುಲೈ 18ರಂದು ಕರ್ನಾಟಕದ ಚಿನ್ನದ ನಗರ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆ ಕೆ ಸತ್ಯನಾರಾಯಣ ತಾಯಿ ಮಂಜುಳಾ ಇವರ ಸಹೋದರ ಅಮರನಾಥ್ ಇವರ ತಂದೆ ಕೆ ಸತ್ಯನಾರಾಯಣರವರು ಕನ್ನಡ ಚಿತ್ರರಂಗದ ನಿರ್ಮಾಪಕರು ಹಾಗೂ ಬರಹಗಾರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಇವರ ಮೂಲ ಹೆಸರು ಕೆಎಸ್ ಸೌಮ್ಯ ಆದರೆ ಬೆಳ್ಳಿತೆರೆಗೆ ಪರಿಚಯವಾಗಿರುವುದು ಸೌಂದರ್ಯ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಮುಗಿಸಿದರು ಸೌಂದರ್ಯರವರ ತಂದೆ ಚಿತ್ರರಂಗದವರಾಗಿದ್ದರಿಂದ ಇವರ ಮನೆಗೆ ಅನೇಕ ನಿರ್ಮಾಪಕರು ಹಾಗೂ ನಿರ್ದೇಶಕರು ಬರುತ್ತಿದ್ದರು ಅವರಲ್ಲಿ ಕೆಲವರು ಇವರನ್ನು ಕಂಡು ತಮ್ಮ ಚಿತ್ರದಲ್ಲಿ ಬಾಲನಟಿಯಾಗಿ ಅಭಿನಯಿಸುವಂತೆ ಕೇಳಿಕೊಂಡರು ಆದರೆ ಇವರ ತಂದೆ ತಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರದೆಂದು ನಿರ್ಧರಿಸಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ ಪಂಚಭಾಷಾ ತಾರೆ ಸೌಂದರ್ಯರವರು 1972 ಜುಲೈ 18ರಂದು ಕರ್ನಾಟಕದ ಚಿನ್ನದ ನಗರ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆ ಕೆ ಸತ್ಯನಾರಾಯಣ ತಾಯಿ ಮಂಜುಳಾ ಇವರ ಸಹೋದರ ಅಮರನಾಥ್ ಇವರ ತಂದೆ ಕೆ ಸತ್ಯನಾರಾಯಣರವರು ಕನ್ನಡ ಚಿತ್ರರಂಗದ ನಿರ್ಮಾಪಕರು ಹಾಗೂ ಬರಹಗಾರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಇವರ ಮೂಲ ಹೆಸರು ಕೆಎಸ್ ಸೌಮ್ಯ ಆದರೆ ಬೆಳ್ಳಿತೆರೆಗೆ ಪರಿಚಯವಾಗಿರುವುದು ಸೌಂದರ್ಯ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಮುಗಿಸಿದರು ಸೌಂದರ್ಯರವರ ತಂದೆ ಚಿತ್ರರಂಗದವರಾಗಿದ್ದರಿಂದ ಇವರ ಮನೆಗೆ ಅನೇಕ ನಿರ್ಮಾಪಕರು ಹಾಗೂ ನಿರ್ದೇಶಕರು ಬರುತ್ತಿದ್ದರು ಅವರಲ್ಲಿ ಕೆಲವರು ಇವರನ್ನು ಕಂಡು ತಮ್ಮ ಚಿತ್ರದಲ್ಲಿ ಬಾಲನಟಿಯಾಗಿ ಅಭಿನಯಿಸುವಂತೆ ಕೇಳಿಕೊಂಡರು ಆದರೆ ಇವರ ತಂದೆ ತಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರದೆಂದು ನಿರ್ಧರಿಸಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ ಸೌಂದರ್ಯರವರು ಬೇಸಿಗೆ ರಜೆಯ ಸಮಯದಲ್ಲಿ ತಮ್ಮ ತಂದೆಯ ಜೊತೆಗೆ ಚಿತ್ರೀಕರಣ ನಡೆಯುತ್ತಿದ್ದ ಸ್ಥಳಕ್ಕೆ ಹಾಗೂ ಡಬ್ಬಿಂಗ್ ಥಿಯೇಟರ್ಗೆ ಹೋಗುತ್ತಿದ್ದರು
ಹೀಗೆ ಒಮ್ಮೆ ದ ಬಿಗ್ ಥಿಯೇಟರ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಕರ್ ಅವರು ಸೌಂದರ್ಯರವರನ್ನು ನೋಡಿದರು. ಆ ವೇಳೆಗೆ ಹಂಸಲೇಕರ್ ಅವರು ಗಂಧರ್ವ ಚಿತ್ರಕ್ಕೆ ಕಥೆಯನ್ನು ರಚಿಸುತ್ತಿದ್ದರು. ಈ ಚಿತ್ರದ ಎರಡನೇ ನಾಯಕಿಯ ಪಾತ್ರಕ್ಕಾಗಿ ಅನೇಕ ಹುಡುಗಿಯರನ್ನು ಹುಡುಕಿದರೂ ಯಾರೊಬ್ಬರು ಕೂಡ ಸೂಕ್ತವಾಗಿ ಆಯ್ಕೆಯಾಗಿರಲಿಲ್ಲ. ಆಗ ಹಂಸಲೇಕರ್ ಅವರು ಇವರ ತಂದೆ ಹತ್ತಿರ, ನಿಮ್ಮ ಮಗಳಿಗೆ ಈಗ ಹೇಗಿದ್ದರೂ ಬೇಸಿಗೆ ರಜವಲ್ಲ, ಶೂಟಿಂಗ್ ಕೇವಲ 10 ದಿನ ಮಾತ್ರವಿದೆ, ಈ ಚಿತ್ರದಲ್ಲಿ ನಟಿಸಬಹುದಲ್ಲ ಎಂದು ಕೇಳಿಕೊಂಡರು. ಆಗ ತಮ್ಮ ಮಗಳ ಮುಖವನ್ನು ನೋಡಿದರು. ಆದರೆ ಸೌಂದರ್ಯರವರಿಗೆ ಸಿನಿಮಾದಲ್ಲಿ ಅಭಿನಯಿಸಲು ಇಷ್ಟವಿರಲಿಲ್ಲ. ಆಗ ಇವರ ತಂದೆ ಹಂಸಲೇಕರ್ ಅವರಿಗೆ, ನಾನು ಮನೆಗೆ ಹೋಗಿ ತಿಳಿಸುತ್ತೇನೆ ಎಂದು ಹೇಳಿದರು. ಮನೆಗೆ ಬಂದ ನಂತರ ಸೌಂದರ್ಯರವರ ತಾಯಿ, ಮಾವ ಹಾಗೂ ಸಹೋದರರೆಲ್ಲರೂ ಸಿನಿಮಾದಲ್ಲಿ ನಟಿಸಬಹುದಲ್ಲ ಎಂದು ಹೇಳಿದರು. ಆದರೆ ಯಾರೊಬ್ಬರು ಕೂಡ ಸಿನಿಮಾದಲ್ಲಿ ನಟಿಸಬೇಕೆಂದು ಒತ್ತಾಯಿಸಲಿಲ್ಲ. ಮುಂದೆ ಹಂಸಲೇಕರ್ ಅವರು ಖುದ್ದಾಗಿ ಮನೆಗೆ ಬಂದು ಈ ಚಿತ್ರದಲ್ಲಿ ನಟಿಸಬೇಕೆಂದು ಕೇಳಿಕೊಂಡರು. ಹೇಗಿದ್ದರೂ ಮನೆಯವರೆಲ್ಲ ಸಿನಿಮಾದಲ್ಲಿ ನಟಿಸಬಹುದಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ನಿರ್ಧರಿಸಿ ಸೌಂದರ್ಯರವರು ಗಂಧರ್ವ ಚಿತ್ರದಲ್ಲಿ ಅಭಿನಯಿಸಲು ಒಪ್ಪಿಗೆಯನ್ನು ಸೂಚಿಸಿದರು. ಹೀಗೆ 1992 ಗಂಧರ್ವ ಚಿತ್ರದ ಮೂಲಕ ಸೌಂದರ್ಯರವರು ಕನ್ನಡ ಸಿನಿ ಲೋಕಕ್ಕೆ ಪರಿಚಯವಾದರು. ಗಂಧರ್ವ ಚಿತ್ರವನ್ನು ನೋಡಿದ ನಿರ್ದೇಶಕರೊಬ್ಬರು, ನನ್ನ ತಂಗಿ ಚಿತ್ರದಲ್ಲಿ ಸೌಂದರ್ಯರವರು ನಟಿಸಬೇಕೆಂದು ಅವರ ತಂದೆ ಹತ್ತಿರ ಕೇಳಿಕೊಂಡರು. ಆಗ ಸೌಂದರ್ಯರವರು MBBS ಮೊದಲನೇ ವರ್ಷದಲ್ಲಿ ಓದುತ್ತಿದ್ದರು. ಸೌಂದರ್ಯರವರ ತಂದೆ, ಏನಮ್ಮ ಈ ಚಿತ್ರದಲ್ಲಿ ನಟಿಸುತ್ತೀಯಾ ಎಂದು ಕೇಳಿದರು. ಸಿನಿಮಾದಲ್ಲಿ ನಟಿಸಲು ಇಷ್ಟವಿಲ್ಲದಿದ್ದರೂ ತಮ್ಮ ತಂದೆಯ ಆಸೆಯಂತೆ ನನ್ನ ತಂಗಿ ಚಿತ್ರದಲ್ಲಿ ನಟಿಸಲು ಒಪ್ಪಿಗೆಯನ್ನು ಸೂಚಿಸಿದರು. ಡಾಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದ ಸೌಂದರ್ಯರವರ ಕನಸು ಅರ್ಧಕ್ಕೆ ನಿಂತು ಹೋಯಿತು. ಮುಂದೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿ ಸೌಂದರ್ಯರು ಒಬ್ಬ ಜನಪ್ರಿಯ ನಾಯಕ ನಟಿ ಆದರು. ತಮ್ಮ ಅತ್ಯದ್ಭುತ ಅಭಿನಯದಿಂದ ವಿಜಯಕ್ರಾಂತಿ ಎಂಬ ಚಿತ್ರದಿಂದ ತೆಲುಗು ಚಿತ್ರರಂಗವನ್ನು ಸೌಂದರ್ಯರವರು ಪ್ರವೇಶ ಮಾಡಿದರು. ಹೀಗೆ ತಮ್ಮ ಅತ್ಯದ್ಭುತ ಅಭಿನಯದಿಂದ ತೆಲುಗು ಚಿತ್ರರಂಗವನ್ನು ಪ್ರವೇಶಿಸಿದ ಸೌಂದರ್ಯರವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಚಿತ್ರರಂಗದ ಕಡೆಗೆ ತೊಡಗಿಸಿಕೊಳ್ಳುತ್ತಾರೆ. ಅಮ್ಮವರು ಚಿತ್ರದ ಅತ್ಯದ್ಭುತ ಅಭಿನಯವು ಸೌಂದರ್ಯರವರಿಗೆ ತೆಲುಗು ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ತಂದುಕೊಡುತ್ತದೆ. ಇದರ ಯಶಸ್ಸಿನ ನಂತರ ಸೌಂದರ್ಯರವರು ಮತ್ತೆಂದು ಹಿಂತಿರುಗಿ ನೋಡಿದವರಲ್ಲ. ಈ ಚಿತ್ರವು ತಮಿಳಿಗೆ ಡಬ್ ಆಗಿ ಅಲ್ಲೂ ಕೂಡ ಸೂಪರ್ ಹಿಟ್ ಸಿನಿಮಾವಾಗಿ ಹೊರಹೊಮ್ಮುತ್ತದೆ. ಇದೇ ಚಿತ್ರದ ಮೂಲಕ ತಮಿಳು ಚಿತ್ರರಂಗವನ್ನು ಸೌಂದರ್ಯರವರು ಪ್ರವೇಶಿಸುತ್ತಾರೆ. ಮುಂದೆ ಸಾಲು ಸಾಲು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿ ದಕ್ಷಿಣ ಭಾರತದ ಬಹುಬೇಡಿಕೆಯ ನಟಿಯಾಗಿ ಗುರುತಿಸಿಕೊಳ್ಳುತ್ತಾರೆ ನಮ್ಮ ಸೌಂದರ್ಯರವರು. ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದ ಸೌಂದರ್ಯರವರಿಗೆ ಮರೆಯಲಾಗದಂತಹ ದುರ್ಘಟನೆಯೊಂದು ಅವರ ಬದುಕಿನಲ್ಲಿ ನಡೆಯುತ್ತದೆ. ಅದೇ ಸೌಂದರ್ಯರವರ ತಂದೆ ಸತ್ಯನಾರಾಯಣರವರು ವಿಧಿವಶರಾಗುತ್ತಾರೆ. ಈ ದುರ್ಘಟನೆ ನಡೆದ ನಂತರ ಸೌಂದರ್ಯರವರು ಚೇತರಿಸಿಕೊಳ್ಳಲು ಕೆಲವು ಸಮಯವನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮ ನಟನಾ ನೈಪುಣ್ಯತೆಯನ್ನು ಪ್ರದರ್ಶಿಸುತ್ತಾರೆ. ಮುಂದೆ ತಮ್ಮ ತಂದೆಯ ಸವಿ ನೆನಪಿಗಾಗಿ ಕನ್ನಡದಲ್ಲಿ ದ್ವೀಪ ಚಿತ್ರವನ್ನು ಸ್ವತಃ ಸೌಂದರ್ಯರವರೇ ನಿರ್ಮಿಸಿ ಅಭಿನಯಿಸುತ್ತಾರೆ. ಅಂದು ಈ ಚಿತ್ರಕ್ಕೆ ರಾಜ್ಯ, ರಾಷ್ಟ್ರ ಹಾಗೂ ಫಿಲಂ ಫೇರ್ ಪ್ರಶಸ್ತಿಗಳು ದೊರೆಯುತ್ತದೆ. ತೆಲುಗಿನ ಅಂತಃಪುರಂ ಚಿತ್ರದ ಅತ್ಯದ್ಭುತ ಅಭಿನಯಕ್ಕಾಗಿ ಇವರಿಗೆ ಆಂಧ್ರಪ್ರದೇಶದ ಪ್ರತಿಷ್ಠಿತ ಪ್ರಶಸ್ತಿಯಾದ ನಂದಿ ಪ್ರಶಸ್ತಿಯು ಇವರಿಗೆ ದೊರೆಯುತ್ತದೆ. ಸೌಂದರ್ಯರವರು ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ ಸಿಪಾಯಿ, ಬಾನನ್ನ ಪ್ರೀತಿಸು, ಆರ್ಯಭಟ, ನಾನು ನನ್ನ ಹೆಂಡತಿಯರು, ನಾಗದೇವತೆ, ದೋಣಿ ಸಾಗಲಿ, ಆಪ್ತಮಿತ್ರ, ದ್ವೀಪ, ಅಮ್ಮವರು, ಅಂತಃಪುರಂ, ರಾಜ, ನಿನ್ನೆ ಪ್ರೇಮಸ್ಥ, ದೇವಿ ಪುತ್ರುಡು, ಅಣ್ಣಯ್ಯ, ಶ್ರೀಮಂಜುನಾಥ, ಪಡಿಯಪ್ಪ, ಅರುಣಾಚಲಂ ಚಿತ್ರ ಸೇರಿದಂತೆ ಸುಮಾರು 120 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದ್ದಾರೆ. ಸೌಂದರ್ಯರವರು ಅಭಿನಯಿಸಿದ ಕಟ್ಟಕಡೆಯ ಚಿತ್ರ ಆಪ್ತಮಿತ್ರ. ಈ ಚಿತ್ರವು ಸೌಂದರ್ಯರವರು ನಿಧನ ಹೊಂದಿದ ನಂತರ
2004 ಆಗಸ್ಟ್ ತಿಂಗಳಿನಲ್ಲಿ ತೆರೆ ಕಂಡಿತು. ಆಪ್ತಮಿತ್ರ ಚಿತ್ರವು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಬರೆದಂತಹ ಚಿತ್ರ. ಸೌಂದರ್ಯರವರ ನಾಗವಲ್ಲಿ ಪಾತ್ರವು ಕನ್ನಡ ಚಿತ್ರರಸಿಕರನ್ನು ರಂಜಿಸುವುದಲ್ಲದೆ ಸೌಂದರ್ಯರವರ ಅತ್ಯದ್ಭುತ ಅಭಿನಯಕ್ಕೆ ಸಾರ್ವಕಾಲಿಕ ಸಾಕ್ಷಿಯಾಗಿ ಉಳಿದಿದೆ. ಸುಂದರ ನಟಿ ಸೌಂದರ್ಯರವರು ದಕ್ಷಿಣ ಭಾರತದ ಅನೇಕ ಜನಪ್ರಿಯ ನಾಯಕ ನಟರೊಂದಿಗೆ ಅಭಿನಯಿಸಿದ್ದಾರೆ. ಅವರಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್, ಅನಂತನಾಗ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ರಮೇಶ್, ಶಶಿಕುಮಾರ್, ಸಾಯಿ ಕುಮಾರ್, ದೇವರಾಜ್, ಮೆಗಾಸ್ಟಾರ್ ಚಿರಂಜೀವಿ, ವಿಕ್ಟರಿ ವೆಂಕಟೇಶ್, ನಾಗಾರ್ಜುನ, ಮೋಹನ್ ಬಾಬು, ಶ್ರೀಕಾಂತ್, ರಜನಿಕಾಂತ್, ಕಮಲ ಹಾಸನ್, ಅರ್ಜುನ್ ಸರ್ಜಾ, ಅಮಿತಾಭ್ ಬಚ್ಚನ್ ಸೇರಿದಂತೆ ಹಲವಾರು ಜನಪ್ರಿಯ ನಾಯಕ ನಟರೊಂದಿಗೆ ಅಭಿನಯಿಸಿ ತಮ್ಮ ನಟನಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದ್ದಾರೆ. 12 ವರ್ಷಗಳ ವೃತ್ತಿ ಜೀವನದಲ್ಲಿ ಸೌಂದರ್ಯರವರಿಗೆ ದೊರೆತಿರುವ ಪ್ರಶಸ್ತಿಗಳು ಹೇಳತೀರವು. 1 ರಾಷ್ಟ್ರೀಯ ಪ್ರಶಸ್ತಿ, 2 ಕನ್ನಡ ಚಲನಚಿತ್ರ ಪ್ರಶಸ್ತಿ, 3 ಪ್ರತಿಷ್ಠಿತ ನಂದಿ ಪ್ರಶಸ್ತಿ ಹಾಗೂ 8 ಹೆಚ್ಚು ದಕ್ಷಿಣ ಭಾರತ ಫಿಲ್ಮ್ಫೇರ್ ಪ್ರಶಸ್ತಿಗಳು ಸೌಂದರ್ಯರವರ ಅಭಿನಯಕ್ಕೆ ದೊರೆತಿವೆ. ಇದಲ್ಲದೆ ಚಿತ್ರರಸಿಕರ ಪ್ರೀತಿ ಅಭಿಮಾನವನ್ನು ಶಾಶ್ವತವಾಗಿ ಸೌಂದರ್ಯರವರು ಗಳಿಸಿಕೊಂಡಿದ್ದಾರೆ. ಸೌಂದರ್ಯರವರು ಚಿತ್ರರಂಗದ ಜೊತೆಯಲ್ಲಿ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡಬೇಕೆಂದು ನಿರ್ಧರಿಸಿ ತಮ್ಮ ಅತ್ತಿಗೆ ಜೊತೆಗೂಡಿ ಸ್ವಗ್ರಾಮದಲ್ಲಿ ಸಂಸ್ಕೃತಿ ಭಾರತ ಎಂಬ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು. ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದೇ ಇದರ ಮುಖ್ಯ ಉದ್ದೇಶವಾಗಿತ್ತು. ಸೌಂದರ್ಯರವರು ತಮ್ಮ ಸಂಬಂಧಿ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ರಘುರವರನ್ನು ವಿವಾಹವಾದರು. ರಘುರವರು ಸೌಂದರ್ಯರವರ ಸಾಮಾಜಿಕ ಕಾಳಜಿ ಹಾಗೂ ಚಿತ್ರರಂಗಕ್ಕೆ ಬೆಂಬಲವಾಗಿ ನಿಂತಿದ್ದರು. ಇಬ್ಬರದ್ದು ಒಂದೇ ಯೋಚನೆ ಹಾಗೂ ಒಂದೇ ಆಲೋಚನೆಯಾಗಿತ್ತು. ಮುಂದೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತವನ್ನು ಮೆಚ್ಚಿಕೊಂಡ ಸೌಂದರ್ಯರವರು 2004 ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿಕೊಂಡರು. ಹೆಚ್ಚು ಜನರ ಸೇವೆ ಮಾಡುವ ಸಲುವಾಗಿ ಸೌಂದರ್ಯರವರು ರಾಜಕೀಯ ರಂಗವನ್ನು ಪ್ರವೇಶಿಸಿದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಆಂಧ್ರಪ್ರದೇಶದ ಕರೀಂನಗರ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲು 17 ಏಪ್ರಿಲ್ 2004 ಸೌಂದರ್ಯರವರು ಹಾಗೂ ಅವರ ಸಹೋದರರೊಂದಿಗೆ ಯಲಂಕದ ಜಕ್ಕೂರು ವಿಮಾನ ನಿಲ್ದಾಣದಲ್ಲಿ ವಿಶೇಷ ವಿಮಾನವನ್ನು ಹತ್ತಿದರು. ಆ ಸಮಯದಲ್ಲಿ ಸೌಂದರ್ಯರವರು 5 ಗರ್ಭಿಣಿ. ಸರಿಯಾಗಿ 11:05 ವಿಮಾನವು ಆಕಾಶಕ್ಕೆ ಹಾರಾಟವನ್ನು ನಡೆಸಿತು. ಹಾರಾಟ ನಡೆಸಿದ ಕೆಲವೇ ನಿಮಿಷಗಳಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷವು ಉಂಟಾಯಿತು. ಇದನ್ನು ಅರಿತ ಪೈಲಟ್ ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಲು ಪ್ರಯತ್ನಿಸಿದರು. ಆದರೆ ವಿಮಾನವು ಆಯ ತಪ್ಪಿ ಮುಂದಿನ ಭಾಗವು ನೆಲಕ್ಕೆ ಅಪ್ಪಳಿಸಿ ವಿಮಾನವು ಪಲ್ಟಿ ಹೊಡೆದು ಬೆಂಕಿ ಹತ್ತಿಕೊಂಡಿತು. ಈ ಘಟನೆ ನಡೆದ 3 ಕಾಲ ಸೌಂದರ್ಯರವರು ಬದುಕಿದ್ದರು. ಆದರೆ ವಿಮಾನದ ಬಾಗಿಲು ಓಪನ್ ಆಗದಿದ್ದ ಕಾರಣದಿಂದಾಗಿ ಸೌಂದರ್ಯ, ಅವರ ಸಹೋದರ ಅಮರನಾಥ್ ಹಾಗೂ ವಿಮಾನದ ಸಿಬ್ಬಂದಿ ಎಲ್ಲರೂ ಸೇರಿ ಸ್ಥಳದಲ್ಲಿ ಸುಟ್ಟು ಹೋದರು. ಇದೇ ಲೋ ಫ್ರೆಂಡ್ಸ್, ತಾನಂತೂ ಬಗೆದರೆ ದೈವ ಒಂದು ಬಗೆಯುತ್ತದೆ. ಸಮಾಜಕ್ಕೆ ಒಳಿತನ್ನು ಮಾಡಬೇಕೆಂದು ಹೊರಟಿದ್ದ ಸೌಂದರ್ಯರವರು ದಾರುಣವಾಗಿ ಮೃತಪಟ್ಟಿದ್ದು ವಿಪರ್ಯಾಸವಲ್ಲದೆ ಬೇರೇನು ಹೇಳಬೇಕೆಂದು ತಿಳಿಯುತ್ತಿಲ್ಲ. ಸೌಂದರ್ಯರವರು ತಮ್ಮ 12 ವೃತ್ತಿ ಜೀವನದಲ್ಲಿ ವಿಭಿನ್ನ ರೀತಿಯ ಪಾತ್ರವನ್ನು ನಿರ್ವಹಿಸಿ ಚಿತ್ರರಸಿಕರನ್ನು ರಂಜಿಸಿದ್ದಾರೆ. ಬೌದ್ಧಿಕವಾಗಿ ಇಂದು ನಮ್ಮೊಂದಿಗೆ ಇಲ್ಲವಾದರೂ ಅವರ ಅಭಿನಯ ಮತ್ತು ಸಾಮಾಜಿಕ ಕಾರ್ಯಗಳ ಮೂಲಕ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಹೊರಿದ್ದಾರೆ. ಇಂತಹ ಅದ್ಭುತ ನಟಿ ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ಆಶಿಸುತ್ತೇವೆ. ಇದಾಗಿತ್ತು ಫ್ರೆಂಡ್ಸ್ ಸೌಂದರ್ಯರವರ ಕುರಿತಾದ ಕಿರು ಪರಿಚಯ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಜೈ ಕರ್ನಾಟಕ, ಜೈ ಭುವನೇಶ್ವರಿ.